अस्सलामुअलैकुम दोस्तों, आप देख रहे हैं सलाम बेंगलुरु। सेहत एक अल्लाह की नियामत है, इसको मद्देनज़र रखते हुए कल हलका हब्बाल में वार्ड नंबर 71 चामुंडी नगर में नमक क्लिनिक के नाम से एक क्लिनिक की इफ्तिताह की गई, जिसके मेहमान खुसूसी हब्बाल क्षेत्र के एमएलए बैरती सुरेश मौजूद रहे। कोरोना के वक्त जिस तरह हालात को मद्देनज़र रखते हुए इन्होंने ऑनलाइन की क्लासेस को देखकर तमाम हलके में टीवी तकसीम की गई। इसी दौरान बहुत से बीजेपी लीडरान ने भी कांग्रेस में शमूलियत इख्तियार की। इसी दौरान मीडिया से गुफ्तगू करते हुए एक्स कॉरपोरेटर अब्दुल वाजिद ने मज़ीद तफसीलात फराहम की है, चलिए जानते हैं। ನಮ್ಮ ಕ್ಲಿನಿಕ್ ಓಪನ್ ಆಗಿದೆ ಇವತ್ತು ಹೆಬ್ಬಾಳ ಕ್ಷೇತ್ರದಾದ್ಯಂತ 8 ನಮ್ಮ ಕ್ಲಿನಿಕ್ಗಳನ್ನ ನಾವು ಉದ್ಘಾಟನೆ ಮಾಡಿದ್ವಿ। ಬಡವರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಸರ್ಕಾರದ ವತಿಯಿಂದ ಇವತ್ತು ಪ್ರತಿ ವಾರ್ಡ್ನಲ್ಲಿ ಸ್ಥಳೀಯ ಜನಗಳಿಗೆ ಮಿಡ್ಲ್ ಕ್ಲಾಸ್ ಮತ್ತು ಲೋವರ್ ಮಿಡ್ಲ್ ಕ್ಲಾಸ್ ಯಾರಿದ್ದಾರೆ ಶ್ರೀಮಂತರು ಸಹ ಹೋಗ್ಬೋದು। ಬಡವರಿಗೆ ಒಂದು ಕ್ಲಿನಿಕ್ ಹೋದರೆ 200 ರೂಪಾಯಿ 300 ರೂಪಾಯಿ ಖರ್ಚಾಗ್ತದೆ, ಔಷಧಿ ಒಂದು 200 ಆಗ್ತದೆ, ಆ ದುಡ್ಡು ಇಲ್ಲಿ ಉಳಿತದೆ ಅಂತ ನನ್ನ ಭಾವನೆ। ಅದಕ್ಕೆ ಇವತ್ತು 4 ಇವತ್ತು ಓಪನ್ ಮಾಡ್ತಾ ಇದ್ದೀವಿ, ಮತ್ತು ಇನ್ನು 4 3 ದಿನ ಬಿಟ್ಕೊಂಡು ಒಟ್ಟು 8 ನಮ್ಮ ಕ್ಲಿನಿಕ್ಗಳನ್ನ ಹೆಬ್ಬಾಳ ಕ್ಷೇತ್ರದಂತ ಉದ್ಘಾಟನೆ ಮಾಡ್ತಾ ಇದ್ದೀವಿ। ಇವತ್ತು 4 ಓಪನ್ ಮಾಡಿದ್ದೀವಿ ನಾವು। ಸರ್, ಇವತ್ತು ಟಿವಿ ಕೂಡ ಹಂಚಿದ್ದೀರಾ ಸರ್, ಎಷ್ಟು ಏನು ಕಾರಣ? ನೋಡಿ, ಸ್ಮಾರ್ಟ್ ಟಿವಿ ಯೋಜನೆ ಇತ್ತಲ್ಲ, ಇದು ನಂದು ವಾಜಿದ್ ಮತ್ತು ನಮ್ಮ ಕಾಂಗ್ರೆಸ್ನ ಲೀಡರ್ಸ್ ಹೆಬ್ಬಾಳದವ್ರು ಯಾರು ಒಂದು 15-20 ಜನ ನಾವು ಯಾರು ಪ್ರಮುಖರು ಇದ್ದೀವಿ, ಅವೆಲ್ಲ ಕೊರೋನಾ ಟೈಮ್ ಒಳಗೆಯಿಂದ ತೀರ್ಮಾನ ಮಾಡಿದ್ವಿ। ಕೊರೋನಾ ಸಮಯದಲ್ಲಿ ಭಾಳಷ್ಟು ಮಕ್ಕಳಿಗೆ ಆನ್ಲೈನ್ ಕ್ಲಾಸಸ್ ನಡೀತಿತ್ತು, ಆನ್ಲೈನ್ ಸೌಲಭ್ಯ ಇದ್ರೂ ಸಹ ಮಕ್ಕಳು ಎಜುಕೇಷನಿಂದ ವಂಚಿತರಾಗ್ತಾಯಿದ್ರು। ಯಾಕಂದರೆ ಅವ್ರ ಹತ್ರ ಲ್ಯಾಪ್ಟಾಪ್ಸ್ ಇರಲಿಲ್ಲ, ಸ್ಮಾರ್ಟ್ ಟಿವಿ ಇರಲಿಲ್ಲ, ಟ್ಯಾಬ್ಸ್ ಇರಲಿಲ್ಲ। ಆದ್ದರಿಂದ ನಾವು ಫಸ್ಟು ನಾವು ಯೋಚನೆ ಮಾಡಿದ್ರೆ ಟ್ಯಾಬ್ಸ್ ಕೊಟ್ಬಿಡೋಣ ಅಂತ ಹೇಳಿ, ಆಮೇಲೆ ನಾವೆಲ್ಲ ಯೋಚನೆ ಮಾಡಿದ್ರೆ ಮತ್ತೆ ಸಣ್ಣ ಮಕ್ಕಳಿಗೆ ಗೊತ್ತಾಗಲ್ಲ, ಟ್ಯಾಬ್ಸ್ ಎಲ್ಲ ತೊಗೊಂಡೋಗಿ ಅವ್ರು ಏನೇನು ನೋಡ್ತಾರೋ ಗೊತ್ತಲ್ಲ ನಿಮ್ಗೆ ಈಗಿನ ಕಾಲ ಆಧುನಿಕ ಯುಗ, ಅದರಿಂದ ಟ್ಯಾಬ್ಸ್ ಕೊಡೋದ್ರ ಬದಲ ಸ್ವಲ್ಪ ಹೆಚ್ಚು ನಮಗೆ ಖರ್ಚಾದ್ರೂ ಸಹ ಎಲ್ಲ ವಿದ್ಯಾರ್ಥಿಗಳ ಮನೆಗಳಿಗೆ ಒಂದೊಂದು ಸ್ಮಾರ್ಟ್ ಟಿವಿ, ದೊಡ್ಡದು 32 ಇಂಚ್ ಸ್ಮಾರ್ಟ್ ಟಿವಿ ಕೊಡೋಣ ಅಂತ ನಾವೆಲ್ಲ ತೀರ್ಮಾನ ಮಾಡಿ ಇವತ್ತು ಎಲ್ಲೆಲ್ಲಿ ಮಕ್ಕಳಿದ್ದಾವೆ, ಯಾರಿಗೆ ನೆಸೆಸಿಟಿ ಇದೆಯಾ, ಯಾರಿಗೆ ಎಜುಕೇಷನ್ ಬಗ್ಗೆ ಒಂದು ಅರಿವು ಬೇಕಾಗ್ತದೆ, ಮತ್ತು ವಯಸ್ಸಾದವರು ಅವರೆಲ್ಲ ಟಿವಿ ನೋಡ್ಕೋಬೋದು, 2 2-in-1 ಮಕ್ಕಳಿಗೆ ಬೇಕಾದವಾಗ ಪಾಠ ಓದ್ಕೋಬೋದು, ಬೇಡದಿದ್ದವಾಗ ಮನೋರಂಜನೆ ಕಾರ್ಯಕ್ರಮಗಳು ನೋಡ್ಬೋದು ಅಂತೇಳಿ ಇವತ್ತು ಹೆಬ್ಬಾಳ ಕ್ಷೇತ್ರದಾದ್ಯಂತ ಎಷ್ಟು ಜನಗಳಿಗೆ ಅವಶ್ಯಕತೆ ಇದೆ ಅಷ್ಟು ಜನಗಳಿಗೆ ನಂಬರ್ಸು ಇನ್ನೂ ನಾವು ಕ್ಯಾಲ್ಕುಲೇಟ್ ಮಾಡಿಲ್ಲ, ಯಾರ್ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆಲ್ಲರಿಗೂ ಈ ಸ್ಮಾರ್ಟ್ ಟಿವಿ ಕೊಡುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ। ದೇಶದಲ್ಲೇ ಪ್ರಥಮ ಬಾರಿಗೆ ಈ ಕಾರ್ಯಕ್ರಮವನ್ನು ನನ್ನ ಕಾನ್ಸೆನ್ಸಲ್ಲಿ ನಮ್ಮ ಸ್ವಂತ ದುಡ್ಡಿಂದ ನಾನು ವಾಜಿದ್ದು ನಮ್ಮ ಕಾಂಗ್ರೆಸ್ ಲೀಡರ್ಸ್ ಎಷ್ಟು ಜನ ಒಂದು 20 ಜನ ಇದ್ದೀರಿ, ನಾವೆಲ್ಲ ದುಡ್ಡನ್ನು ಶೇರ್ ಮಾಡ್ಕೊಂಡು ಹಾಕಿ ಈ ಮನೆ ಮನೆಗೆ ಟಿವಿ ಕೊಡುವಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ। ಗೌರ್ಮೆಂಟ್ ಬಗ್ಗೆ ಬಜೆಟ್ ಬಗ್ಗೆ ಹೇಳೋದೇನ್ರಿ ಇದೆ, ಮೈನಾರಿಟೀಸ್ಗೆ ಅಲ್ಪಸಂಖ್ಯಾತರಿಗೆ ಸಾರಿ SC ST ಯಾವತ್ತು ಕೊಟ್ಟವ್ರು ಬಜೆಟ್? ಅವರು ಇಡೀ ಕರ್ನಾಟಕ ರಾಜ್ಯಕ್ಕೆ ಸಿದ್ದರಾಮಯ್ಯನವರು ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ಸ್ ಮೈನಾರಿಟೀಸ್ಗೆ ಕೊಟ್ಟಂತಹ ಬಜೆಟು ಇಡೀ ದೇಶದ ಬಜೆಟ್ ಅರ್ಧ, ಇಡೀ ದೇಶದ ಬಜೆಟ್ ಇದೆಯಲ್ಲ ಅದು ಅರ್ಧ, ಅದಕ್ಕೆಲ್ಲ ನಾವು ಹೋಲ್ಸೋಕ್ಕೆ ಆಗೋಲ್ಲ। ನಾನು ಸೆಂಟ್ರಲ್ ಬಜೆಟ್ಟು ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೊಂಡಿಲ್ಲ, ಈ ರಾಜ್ಯದಲ್ಲಿ ಅಲ್ಪಸಂಖ್ಯಾತರಿಗೆ ಅಹಿಂದ ವರ್ಗಗಳಿಗೆ ಮತ್ತು ಮೇಲ್ವರ್ಗದಲ್ಲಿರುವಂಥ ಬಡವರಿಗೆ ಏನಾದರೂ ಅನುಕೂಲ ಆಗಬೇಕು ಅಂದರೆ ಕಾಂಗ್ರೆಸ್ ಸರ್ಕಾರ ಮತ್ತೆ ರಾಜ್ಯದಲ್ಲಿ ವಾಪಸ್ ಬರಬೇಕು, ಆವಾಗ ಮಾತ್ರ ರಾಜ್ಯ ಉದ್ಧಾರ ಆಗಲಿಕ್ಕೆ ಸಾಧ್ಯ, ಬಡವರು ಉದ್ಧಾರ ಆಗಲಿಕ್ಕೆ ಸಾಧ್ಯ। ವೋಟರ್ ಲಿಸ್ಟು ಮೋಸ ಮಾಡಿದ್ದು ಆಯಿತು, ನನ್ನ ಕಾನ್ಸೆನ್ಸಲ್ಲೇ ಸುಮಾರು 20,000 ಜನ ಓಟು ತೆಗೆದಾಕಿದ್ದು ಆಯಿತು, ಮತ್ತು ನಾವು ಸೇರಿಸಿದ್ದು ಆಯಿತು, ಎಲ್ಲ ಅವೆಲ್ಲ ಬಿಡಲ್ಲ ರೀ। ಕಳ್ಳರೆಲ್ಲ ಗಾದೆ ಇದೆ, ಕಳ್ಳನ ಹೆಂಡತಿ ಯಾವತ್ತೂ ಸಹ ಮುಂಡೆನೆ, ಶೀಸ್ ವಿಡೋ, ಯಾವತ್ತಾದರೂ ಸಿಕ್ಕಾಕತ್ತಾರೆ। ಅದೇ ಥರ BJP ಅವರು ಮಾಡುವಂಥ ಅನ್ಯಾಯಗಳು ಇವತ್ತಲ್ಲ ನಾಳೆ ಜನಗಳಿಗೆ ಗೊತ್ತಾಗುವಂಥದ್ದು ಈಗಾಗಲೇ ಜನಗಳು ಡಿಸೈಡ್ ಮಾಡಿ ಆಗಿದೆ, ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ವಾಪಸ್ ಬರ್ತದೆ, ಮತ್ತು ಇವ್ರ ಜೊತೆಯಲ್ಲಿ BTM ಇದೆಯಲ್ಲ, ಯಾವುದು JDS, ಇದು BJP ಗಿಂತ ಮೋರ್ ಡೇಂಜರಸ್, ನಮ್ಮ ಓಟನ್ನು ಸ್ಪ್ಲಿಟ್ ಮಾಡಿ BJP ಅವರು ಸಕ್ಕ ಅವ್ರಿಗೆ ಸಪೋರ್ಟ್ ಮಾಡೋದು ಅವ್ರದ್ದು ಹುನ್ನಾರ ಆಗಿತ್ತು, ಈಗ ನಡೆಯಲ್ಲ। ಈಗೆಲ್ಲ ಮೈನಾರಿಟೀಸ್ಗೆ ಹಿಂದವರ್ಗಳಿಗೆಲ್ಲ ಗೊತ್ತಿದೆ ಇವರೆಲ್ಲ ಓಟು, ಈಗ
ನಾನೊಂದು ಉದಾಹರಣೆ ಹೇಳ್ತೀನಿ. ಮೈನಾರಿಟೀಸ್ ಎಲ್ಲಿ ಜಾಸ್ತಿ ಇದ್ದಾರೆ? ಹೆಬ್ಬಾಳದಲ್ಲಿ ಜಾಸ್ತಿ ಇದ್ದಾರೆ, ಎಕ್ಸಾಕ್ಟ್ಲಿ ಶಿವಾಜಿ ನಗರದಲ್ಲಿ ಜಾಸ್ತಿ ಇದ್ದಾರೆ, ಚಾಮರಾಜಪೇಟೆಯಲ್ಲಿ ಜಾಸ್ತಿ ಇದ್ದಾರೆ, ಮತ್ತು ಭಾರತೀನಗರದಲ್ಲಿ ಯಾವುದದು ಸರ್ವಜ್ಞ ನಗರದಲ್ಲಿ ಜಾಸ್ತಿ ಇದ್ದಾರೆ, ಪುಲ್ಕೇಶಿ ನಗರದಲ್ಲಿ ಜಾಸ್ತಿ ಇದ್ದಾರೆ. ಯಾಕೆ ಅಲ್ಲೇ ಮೈನಾರಿಟಿ ಕ್ಯಾಂಡಿಡೇಟ್ ಹಾಕ್ಬಿಟ್ಟು ಸೋಲ್ಸೋ ಹಂಗೆ ಒಂದು ಮಾಡಬೇಕು? ರಾಮನಗರದಲ್ಲಿ ಇದ್ದಾರೆ ಜೆ ಡಿ ಎಸ್ಸು, ರಾಮನಗರದಲ್ಲಿ ಸುಮಾರು 45,000 ಜನ ಇದ್ದಾರೆ, ಚನ್ನಪಟ್ಟಣದಲ್ಲಿ 45,000 ಜನ ಇದ್ದಾರೆ. ಆ ಜೆ ಡಿ ಎಸ್ ಅವರಲ್ಲಿ ಎರಡು ಕಡೆನೂ ಜೆ ಡಿ ಎಸ್ ಮೈನಾರಿಟಿಗೆ ಟಿಕೆಟ್ ಕೊಡಲಿ? ಯಾರು ಬೇಡ ಅಂದವ್ರು ಯಾರು? ಮೈನಾರಿಟೀಸ್ಗೆ ಚನ್ನಪಟ್ಟಣ ಆ್ಯಂಡ್ ರಾಮನಗರ ಎರಡರಲ್ಲಿ 40,000 ಜನ ಮೈನಾರಿಟೀಸ್ ಇದ್ದಾರೆ. ಅಲ್ಲಿ ಮೈನಾರಿಟೀಸ್ ಟಿಕೆಟ್ ಕೊಡೋಕ್ಕೆ ಹೇಳಿ, ಕೊಡಲ್ಲ. ಇಲ್ಲಿ ನಮ್ಮ ನಮ್ಮಲ್ಲಿ ತಂದಿಕ್ಬಿಟ್ಟು ಬಿ ಜೆ ಪಿಗೆ ಸಪೋರ್ಟ್ ಮಾಡುವಂಥ ಕೆಲಸ ಜೆ ಡಿ ಎಸ್ ಅವ್ರು ಮಾಡ್ತಾ ಇದ್ದಾರೆ. ಬಿ ಜೆ ಪಿ ಜೆ ಡಿ ಎಸ್ ಒಂದೇ ನಾಣ್ಯದ ಎರಡು ಮುಖಗಳು. ಇವರಿಬ್ಬರನ್ನೂ ನಾವು ಹೊರಗಡೆ ಕಳಿಸಿ ಕಾಂಗ್ರೆಸ್ ಪಕ್ಷ ಮಾತ್ರ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಜನಗಳನ್ನ ಉದ್ಧಾರ ಮಾಡಲಿಕ್ಕೆ ಸಾಧ್ಯ. ನೋಡಿ, ಈಗಾಗಲೇ ನಮ್ಮ ಮ್ಯಾನಿಫೆಸ್ಟೋಲ್ಲಿ ಹೇಳಿದ್ದೀವಿ, ಕಳೆದ ಸರಿ ನಿಮಗೆ ಗೊತ್ತಿರೋವಂಥದ್ದು 165 ಭರವಸೆಗಳಲ್ಲಿ 163 ಭರವಸೆಗಳನ್ನ ಈಡೇರಿಸಿದಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಅದೇ ಥರ ನಮ್ಮ ಮ್ಯಾನಿಫೆಸ್ಟೋಲ್ಲಿ ಈಗಾಗಲೇ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ಪ್ರತಿಯೊಂದು ಕುಟುಂಬದ ಪ್ರತಿ ವ್ಯಕ್ತಿಗೆ 10 ಕೆಜಿ ಅಕ್ಕಿಯನ್ನು ಫ್ರೀ ಕೊಡ್ತೀವಿ ಅಂತ ಕೊಟ್ಟೇ ಕೊಡ್ತಾರೆ. ಫಸ್ಟ್ ಡೇ ಅನೌನ್ಸ್ ಮಾಡ್ತೀವಿ ನಾವು ಸರ್ಕಾರ, ನಾವು ಅಧಿಕಾರ ಕೂತ ನೆಕ್ಸ್ಟ್ ಮಿನಿಟಲ್ಲಿ ಆ ಕೆಲಸ ಮಾಡ್ತೀವಿ. ಮತ್ತು ಪ್ರತಿಯೊಂದು ಕುಟುಂಬದ ಪ್ರತಿಯೊಂದು ಯಜಮಾನಿಗೆ, ಮನೆ ಯಜಮಾನಿಗೆ 2,000 ರೂಪಾಯಿ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ದಾರೆ. ಆ ದುಡ್ಡು ಸಹ ಕೊಡುವಂಥ ಕೆಲಸ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಸಮಯದಲ್ಲಿ ಮಾಡೇ ಮಾಡ್ತದೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಚಲಿಯೇ, ಅಟ್ಲೀಸ್ಟ್ ಇನ್ಕಾ ಟರ್ಮ್ ಎಂಡ್ ಹೋನೆ ಸೆ ಪಹಲೆ ಪಹಲೆ ಕಹೀ ಇನ್ಕೋ ಥೋಡಾ ಗರೀಬ್ ಲೋಗೋ ಖಯಾಲ್ ಆಯಾ ಔರ್ ಆಜ್ ಪೂರೆ ಬೆಂಗಳೂರು ಮೇ ಶಾಯದ್ ಯೇ ನಮ್ಮ ಕ್ಲಿನಿಕ್ ಶುರು ಹೋ ರಹಾ ಹೈ. ಯೇ ನಮ್ಮ ಕ್ಲಿನಿಕ್ ಕಾ ಜೊ ಏಕ್ ಪ್ರೋಗ್ರಾಮ್ ಥಾ, ಜೊ ಥಾಟ್ಸ್ ಥೀ, ವೊ ಸಿದ್ದರಾಮಯ್ಯ ಗೌರ್ಮೆಂಟ್ ಮೇ ಬ್ಲೂ ಪ್ರಿಂಟ್ ಕಿಯಾ ಗಯಾ ಥಾ ಕಿ ಹರ್ ಜಗಾ ಜೈಸೆ ಹಿ ಇಂದಿರಾ ಕ್ಯಾಂಟೀನ್ ಹುಯಿ ಥೀ, ಉಸಿ ತರಹ ಹರ್ ಏಕ್ ವಾರ್ಡ್ ಮೇ ಏಕ್ ಪಿ ಎಸ್ ಸಿ ಹೋ, ಛೋಟಾ ಸಾ ಕ್ಲಿನಿಕ್ ಹೋ, ಜಹಾಂ ಪೇ ಗೈರ್ ಗರೀಬಾ ಜೊ ಭೀ ಲೋಗ್ ಹಾಂ ಜೊ ಬಹುತ್ ಪ್ರಾಬ್ಲಮ್ ಮೇ ರಹತೆ ಹೈ ಉನ್ಕೊ ಮುಫ್ತ ಇಲಾಜ್ ಮಿಯಾ ಜಾಯ್. ಆಜ್ ಆಪ್ ಲೋಗ್ ಜಾನ್ತೆ ಹೈ ಮೆಡಿಸಿನ್ ಬಹುತ್ ಕಾಸ್ಟ್ಲಿ ಹೈ ಔರ್ ಜೊ ಭೀ ಗರೀಬ್ ಜೊ ಕಾಮ ಕರ್ತಾ ಹೈ, ಕೋಯ್ ಆಟೋ ಡ್ರೈವರ್ ಹೈ, ಘರ್ ಮೇ ಕಾಮ ಕರ್ನೆ ವಾಲಿ ರಹತಿ ಹೈ, ಯಾ ಕೋಯ್ ಪೇಂಟರ್ ಹೈ, ಯಾ ಕೋಯ್ ಲೇಬರ್ ಹೈ, ಉಸ್ಕೋ ಕೋಯ್ ಭೀ ಅಗರ್ ಛೋಟಿ ಸಿ ಬುಖಾರ್ ಆ ಜಾಯ್ ಏಕ್ ಡಾಕ್ಟರ್ ಕೆ ಪಾಸ್ ಜಾಯೆಂಗೆ ತೊ 200 ರೂಪಾಯಿ ಸೆ ಕಮ್ ನಹೀ ಹೋಗಾ. ಇಸ್ ಹಿಸಾಬ್ ಸೆ ಹಮ್ನೆ ಇಸ್ಸೆ ಪಹಲೆ ಭೀ ಬಹುತ್ ಸಾ ಡಿಮ್ಯಾಂಡ್ ಕಿಯಾ ಥಾ ಕಿ ಕಹೀ ನಾ ಕಹೀ ಹಮಾರೆ ವಾರ್ಡ್ ಮೇ ಏಕ್ ಛೋಟಾ ಮೊಹಲ್ಲಾ ಕ್ಲಿನಿಕ್ ಟೈಪ್ ಕಿಯಾ ಜಾಯ್. ಅಭಿ ಜಾಕೆ ಆಜ್ ಯೇ ಇಸ್ಕಾ ಏಕ್ ಅಂತ ಹುವಾ ಹೈ, ಆಜ್ ಮೊಹಲ್ಲಾ ಕ್ಲಿನಿಕ್ ಹಮಾರೆ ವಾರ್ಡ್ ಮೇ ಆಯಾ ಹೈ. ಹಮ್ ಇಸ್ಕೆ ಬಹುತ್ ಹೀ ಗೌರ್ಮೆಂಟ್ ಕೆ ಯಾ ಹಮಾರೆ ಜೊ ಭೀ ಅಧಿಕಾರಿ ಹೈ ಉನ್ಕೆ ಆಭಾರಿ ಹೈ. ಬಸ್ ಇತ್ನಾ ಕಹೆಂಗೆ ಕಿ ಯಹಾಂ ಪರ್ ಜೊ ಮುಫ್ತ್ ಇಲಾಜ್ ಕೆ ಬಾರೆ ಮೇ ಯೋ ಕಹಿ ರಹೆ ಹೈ ಉಸ್ಕಾ ಪೂರಿ ತರಹ ಸೆ ಕಾಮ್ ಹೋ. ऐसा ना हो कि कितनी चीज़ों के बारे में बता रहे हैं कि क्या क्या चीज़ें यहाँ पर फ्री दी जाएंगी लोगों को, सहूलतें क्या क्या होंगी? देखिए, जो भी अगर टेस्ट करवाने हैं, टेस्ट मुफ्त हैं, प्रेग्नेंट लेडी का टेस्ट मुफ्त है, प्रेगनेंसी के बाद जो भी इलाज होता है वो मुफ्त दिया, न्यूट्रिशन दिया जाता है वो मुफ्त है, एक डॉक्टर रहेगा, एक नर्स रहेगी, जो भी अगर इमीडिएट इलाज होना है, इमरजेंसी में इलाज होना है, यहाँ पर मुफ्त किया जाएगा. बीपी चेकअप, जो भी चेकअप्स हैं, शुगर चेकअप, सब मुफ्त में जाया जाएगा, उसके टैबलेट्स भी मुफ्त किए जाएंगे. मैं समझता हूं जितने भी यहां पर गैर गरीब लोग हैं उनको यहां सहूलत होगी, क्योंकि चामुनी नगर के सराउंडिंग में मेरे हिसाब से 10 डॉक्टर हैं, पॉपुलेशन ज़्यादा है, हर एक क्लिनिक में शाम में क्यों रहेगी, और उनका डिमांड भी 100 रुपये से तो कम नहीं है. मैं समझता हूँ यह गरीब लोगों को ज़रूर इसका फ़ायदा होगा. जानते हैं कि कोरोना के वक्त में कोई स्कूल कोई कॉलेज नहीं था, उसके बाद स्लोली ऑनलाइन एजुकेशन शुरू की गई थी. बहुत से लोगों को तकलीफ़ हो रही थी कि हर घर में कोई मोबाइल हो या कोई लैपटॉप हो क्या कोई टैब हो, बहुत से लोग अफोर्ड कर नहीं पा रहे थे. अगर घर में पिताजी का मोबाइल रहा तो वो दे के चले जाता था बच्चों को, अगर माँ का मोबाइल है तो दे के चले जाता था, लेकिन बहुत तकलीफ़ हो रही थी एजुकेशन के हिसाब से. उस वक्त हमने सोचा था, मैं और हमारे एमएलए ने डिसाइड किया था कुछ ना कुछ हम करेंगे, अगर लैपटॉप देंगे या टैब देंगे. अगर लैपटॉप या टैब देंगे तो क्या होता था, मैं समझता हूँ आजकल के माहौल ख़राब था, बच्चे लैपटॉप टैब लेकर अंदर रूम में बैठ जाएंगे, कहीं गलत ना चले जाएं. इस वजह से हमने सोचा कि स्मार्ट टीवी दिया जाए,
जिसमें ऑनलाइन का क्लास भी हो जाएगा और दिखेगा भी जो भी है पेरेंट्स के सामने जो भी है एजुकेशन होगा। इस हिसाब से हमने डिसाइड किया कि कुछ ना कुछ इसके बारे में सोचा जाए और किया जाए। उस हिसाब से हमारे MLA ने कहा ठीक है हम स्मार्ट TV दिया जाएगा। कितने TV दिए हैं सर? अभी हमने इसका नंबर नहीं बताया। जो जो लोगों को ज़रूरत है, जिन लोगों को ज़रूरत है वो हमारे ऑफिस में एप्लीकेशन दे रहे हैं, मेरी ऑफिस में एप्लीकेशन दे रहे हैं या MLA के ऑफिस में एप्लीकेशन दे रहे हैं, उस हिसाब से हमने TV बांटना शुरू किया है। अभी हाल ही में मेरा खुद वार्ड में 1000 एप्लीकेशन आ गए हैं। हम सर्वे करके जहाँ भी कोई गरीब है जिसकी ज़रूरत है वहाँ पर जा रहे हैं, उनके घर में हम खुद TV दे के आ रहे हैं। हमारे पास कोई लिमिट नहीं है। अगर हमारे वार्ड में अगर 2-3 हज़ार लोग को TV की ज़रूरत है, इंशाल्लाह TV देने का काम करेंगे।